ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಭೂ ಒಡೆತನ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಭೂ ಒಡೆತನ ಯೋಜನೆ ಯಾರಿಗೆ ಅನ್ವಯ ಆಗುತ್ತಪ್ಪ ಅಂತಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ಇರುವಂತ ಭೂಮಿ ಇಲ್ಲದ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯ ಆಗುತ್ತೆ. ಅಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ಇರುವಂತ ಭೂಮಿ ಇಲ್ಲದ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದನೆ ಒಂದು ಭೂಮಿಯನ್ನ ಖರೀದಿ ಮಾಡಿ ಆ ಭೂಮಿಯನ್ನ ಇವರ ಹೆಸರಿಗೆ ಮಾಡಿಕೊಡಲಾಗುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು ಭೂ ಒಡೆತನ ಯೋಜನೆ ಮುಖಾಂತರ ಪರಿಶಿಷ್ಟ ಪಂಗಡದಲ್ಲಿ ಇರುವಂತ ಭೂಮಿ ಇಲ್ಲದ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ಯಾವ ರೀತಿ ಈ ಒಂದು ಭೂಮಿಯನ್ನ ಖರೀದಿ ಮಾಡಿ ಇವರ ಹೆಸರಿಗೆ ಮಾಡಿಕೊಡಲಾಗುತ್ತೆ ಅಂದ್ರೆ, ಈ ಒಂದು ಭೂ ಒಡೆತನ ಯೋಜನೆ ಅಡಿಯಲ್ಲಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಕೆಲವೊಂದು ಜಿಲ್ಲೆಗಳಲ್ಲಿ 15 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ 15 ರಿಂದ 20 ಲಕ್ಷದವರೆಗೆ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. ಅಂದ್ರೆ ಈ ಒಂದು ಹಣದಿಂದ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರದ ಇನ್ನು ಇತರೆ ವರ್ಗದ ಭೂ ಮಾಲೀಕರಿಂದ ಭೂಮಿಯನ್ನ ಖರೀದಿ ಮಾಡಿ ಈ ಒಂದು ಏನು ಭೂಮಿ ಇಲ್ಲದ ಕೃಷಿ ಕಾರ್ಮಿಕ ಮಹಿಳೆಯರೇನಿರ್ತಾರೆ ಅವ್ರ ಹೆಸರಿಗೆ ಮಾಡಿಕೊಡಲಾಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 15 ರಿಂದ 20 ಲಕ್ಷ ರೂಪಾಯಿ ಭೂಮಿಯನ್ನ ಖರೀದಿ ಮಾಡೋಕೆ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. ಇನ್ನು ಉಳಿದಂತ ಜಿಲ್ಲೆಗಳಲ್ಲಿ 15 ಲಕ್ಷ ರೂಪಾಯಿ ಹಣವನ್ನ ಆರ್ಥಿಕ ನೆರವಾಗಿ ನೀಡಲಾಗುತ್ತೆ. ಈ ರೀತಿಯಾಗಿ ಈ ಒಂದು ಹಣದಿಂದ ಏನು ಸರ್ಕಾರದ ಅಧಿಕಾರಿಗಳೇನಿರ್ತಾರೆ ಭೂಮಿಯನ್ನ ಖರೀದಿ ಮಾಡಿ ಈ ಒಂದು ಭೂಮಿ ಇಲ್ಲದಂತ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ವ್ಯವಸಾಯವನ್ನ ಮಾಡೋದಕ್ಕೆ ಆ ಭೂಮಿಯನ್ನ ಅವ್ರ ಹೆಸರು ಮೇಲೆ ಮಾಡಿಕೊಡಲಾಗುತ್ತೆ. ಹಾಗಾದ್ರೆ ಈ ಒಂದು ಪರಿಶಿಷ್ಟ ಪಂಗಡದಲ್ಲಿ ಇರುವಂತ ಭೂಮಿ ಇಲ್ಲದ ಕೃಷಿ ಕಾರ್ಮಿಕ ಮಹಿಳೆಯರು ಈ ಒಂದು ಭೂ ಒಡೆತನ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಮತ್ತೆ ಇದಕ್ಕೆ ಏನ್ ದಾಖಲಾತಿಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನೀವು ಒಂದು ಇಲ್ಲಿ ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಏನು ನಿಮ್ಗೆ 15 ರಿಂದ 20 ಲಕ್ಷ ರೂಪಾಯಿ ಆರ್ಥಿಕ ನೆರವು ಇರುತ್ತೆ, ಇದರಲ್ಲಿ ಅರ್ಧ ಭಾಗದಷ್ಟು ಹಣ ಸಬ್ಸಿಡಿ ರೂಪದಲ್ಲಿ ಫ್ರೀಯಾಗಿರುತ್ತೆ, ಇನ್ನು ಉಳಿದಂತ ಅರ್ಧ ಹಣವನ್ನ ನೀವು ಮರುಪಾವತಿ ಮಾಡಬೇಕು. ಅಂದ್ರೆ ಸಪೋಸ್ ನಿಮ್ಗೆ ಭೂಮಿಯನ್ನ ಖರೀದಿ ಮಾಡೋದಕ್ಕೆ 20 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ನೀಡಿದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ಉಚಿತವಾಗಿರುತ್ತೆ, ಅಂದ್ರೆ ಸಬ್ಸಿಡಿ ಫ್ರೀ ಇರುತ್ತೆ, ಇನ್ನು ಉಳಿದಂತ 10 ಲಕ್ಷ ರೂಪಾಯಿ ಹಣವನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕು. ಅಂದ್ರೆ ಈ ಒಂದು 10 ಲಕ್ಷ ರೂಪಾಯಿ ಹಣವನ್ನ ನಿಮ್ಗೆ ವಾರ್ಷಿಕ ಶೇಕಡ 6% ಬಡ್ಡಿ ದರದಲ್ಲಿ ನಿಮಗೆ ಸಾಲದ ರೂಪದಲ್ಲಿ ನೀಡಿರ್ತಾರೆ. ಅಂದ್ರೆ ಈ ಒಂದು 10 ಲಕ್ಷ ರೂಪಾಯಿ ಹಣವನ್ನ ಯಾವ ರೀತಿ ಮರುಪಾವತಿ ಮಾಡಬೇಕಂದ್ರೆ, ನಿಮಗೆ 10 ವರ್ಷಗಳ ಕಾಲಾವಧಿಯನ್ನು ಕೊಟ್ಟಿರ್ತಾರೆ, ವಾರ್ಷಿಕ ಕಂತುಗಳ ಮುಖಾಂತರ ಈ ಒಂದು ಹಣವನ್ನ ಮರುಪಾವತಿ ಮಾಡಬೇಕು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಡೀಟೇಲ್ಸ್ನ ತಿಳಿಯೋಣ. ಅಂದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಸಂಪೂರ್ಣವಾದಂತ ಪ್ರಾಸೆಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಒಂದು ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತಹ ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಮೊದಲಿಗೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ನೋಡ್ತಿರ್ಬೋದು ಭೂ ಒಡೆತನ ಯೋಜನೆ ಅಂತ ಕಂಡು ಬರುತ್ತೆ ನಿಮಗೆ. ಅದ್ರ ಕೆಳಗಡೆ ನಿಮಗೆ ಈ ಆನ್ಲೈನ್ ನಲ್ಲಿ ಅನ್ವಯಿಸಿ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವರ್ಷ ಕಾಲಂ 2021-22 ಅದೇ ರೀತಿ ಬಿಟ್ಬಿಡಿ. ನಂತರ ನಿಮ್ಮ ಜಿಲ್ಲೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ತಾಲೂಕು ಯಾವುದು ಅಂತ ಈ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ಅರ್ಜಿದಾರನ ಪೂರ್ಣ ಹೆಸರು ಕೇಳುತ್ತೆ. ಸಂಪೂರ್ಣವಾದಂಥ ಹೆಸರನ್ನ ಹಾಕಬೇಕು, ನಿಮ್ಮ ತಂದೆ ಹೆಸರನ್ನ ಹಾಕಬೇಕು, ಮತ್ತು ನಿಮ್ಮ ಅಡ್ರೆಸ್ನ ಹಾಕಬೇಕಾಗುತ್ತೆ. ಈ ಒಂದು ಅಡ್ರೆಸ್ನ ಹಾಕಿದ್ಮೇಲೆ ನಿಮ್ಮ ಊರಿನ ಪಿನ್ ಕೋಡ್ ಸಂಖ್ಯೆಯನ್ನು ಹಾಕಿ, ನಂತರ ನೀವು ಕೊಟ್ಟಿರುವಂಥ ಮೇಲೆ ಅಡ್ರೆಸ್ಸು ಮತ್ತು ಈಗಿರುವಂಥ ಅಡ್ರೆಸ್ ಸೇಮ್ ಇತ್ತಂದರೆ ಕಾಯಂ ವಿಳಾಸ ಅಂತ ಒಂದು ಕಾಲಮ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಎರಡು ಕಡೆ ಸೇಮ್ ಅಡ್ರೆಸ್ ಬರುತ್ತೆ. ಬೇರೆ ಬೇರೆ ಇತ್ತಪ್ಪ ಅಂತಂದರೆ ಅಡ್ರೆಸ್ನ ನೀವು ಬೇರೆ ಬೇರೆ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನು ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದರೆ ಆಟೋಮೆಟಿಕಾಗಿ ನಿಮ್ಮ ವಯಸ್ಸು ಎಷ್ಟು ಅಂತ ಬರುತ್ತೆ. ನಂತರ ನಿಮ್ಮ ಕ್ಯಾಸ್ಟ್ ಬಂದು ST ಅಂತ ಇರುತ್ತೆ, ಅಂದರೆ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇದು. ಪರಿಶಿಷ್ಟ ಪಂಗಡದಲ್ಲಿ ನಿಮ್ಮ ಒಂದು ಉಪಜಾತಿ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಹಲವಾರು ರೀತಿಯ ಉಪಜಾತಿಗಳು ಇಲ್ಲಿರ್ತವೆ, ಅದರಲ್ಲಿ ನಿಮ್ಮ ಒಂದು ಉಪಜಾತಿ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಜಾತಿ ಪ್ರಮಾಣ ಪತ್ರದಲ್ಲಿ ಇರುವಂಥ ಆಡಿ ಸಂಖ್ಯೆಯನ್ನು ಹಾಕಬೇಕು, ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಆಡಿ ಸಂಖ್ಯೆ ಅಂತ ಇರುತ್ತೆ, ಅದನ್ನು ಹಾಕಬೇಕು. ನೀವು ಎಷ್ಟು ಎಜುಕೇಷನ್ ಮಾಡಿದ್ರೆ ಅನ್ನೋದನ್ನು ಹಾಕಬೇಕು. ನಂತರ ಮೊಬೈಲ್ ನಂಬರ್ನ ಹಾಕಿ, ಮತ್ತು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೇಳುತ್ತೆ ಅದನ್ನು ಹಾಕಬೇಕು, ಮತ್ತು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟು ಅನ್ನೋದನ್ನು ಹಾಕಬೇಕು, ಮತ್ತು ವರಮಾನ ಪತ್ರದ ಆಡಿ ಸಂಖ್ಯೆ, ಅಂದರೆ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಆಡಿ ನಂಬರ್ ಅಂತಿರುತ್ತೆ, ಆ ಒಂದು ಆಡಿ ನಂಬರ್ನ ನೀವು ಹಾಕಬೇಕಾಗುತ್ತೆ.
ಇಷ್ಟು ಹಾಕಿದ ಮೇಲೆ ಅರ್ಜಿ ಸಲ್ಲಿಸುವಂತ ಕೃಷಿ ಕಾರ್ಮಿಕ ಮಹಿಳೆ ಏನಿರ್ತಾಳೆ ಅಂದ್ರೆ ಭೂಮಿ ಇಲ್ಲ ಆಕಿಗೆ ಅಂತ ಕೇಳುತ್ತೆ. ನಿಮ್ಮ ಹತ್ರ ಭೂಮಿ ಇತ್ತಂದ್ರೆ ಇಲ್ಲ ಅಂತ ಹಾಕಿ, ಹೌದು ನಮ್ಮ ಹತ್ರ ಭೂಮಿ ಇಲ್ಲ ಅಂದ್ರೆ ಹೌದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಂದ್ರೆ ನಿಮ್ಮ ಹತ್ರ ಭೂಮಿ ಇದೆಯಾ ಇಲ್ಲ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಂದ್ರೆ ನಿಮ್ಗೆ ಭೂಮಿ ಇಲ್ಲ ಅಂತ ಕೇಳಿದರೆ ಹೌದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕುಟುಂಬದ ಸದಸ್ಯರ ವಿವರಗಳು ಅಂತ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ ಇದ್ದಾರೆ, ಅವರ ಹೆಸರು, ಅವ್ರು ನಿಮ್ಗೆ ಏನಾಗಬೇಕು, ವಯಸ್ಸು ಎಷ್ಟು, ಮತ್ತೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಹಾಕಿ ಇಲ್ಲಿ ಜಸ್ಟ್ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅಲ್ಲೇ ಇಲ್ಲಿ ಆ್ಯಡ್ ಆಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಸ್ಥಳದ ವ್ಯಾಪ್ತಿಯಲ್ಲಿ ಯಾವುದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಇತರೆ ಬ್ಯಾಂಕ್ ಬರುತ್ತಾ ಅಂತ ಕೇಳುತ್ತೆ. ಎಸ್ ಅಂತ ಇದ್ರೆ ಎಸ್ ಅಂತ ಮಾಡ್ಬೋದು, ಇಲ್ಲಾಂದ್ರೆ ನೋ ಅಂತ ಬಿಡಿ. ನಂತರ ನೀವು ಬೇರೆ ಒಂದು ಹಣಕಾಸು ಸಂಸ್ಥೆ ಅಥವಾ ಬ್ಯಾಂಕ್ಗಳಿಂದ ಸಾಲವೇನಾದರೂ ಪಡೆದಿದ್ರೆ ಆ ಒಂದು ಬ್ಯಾಂಕ್ ಹೆಸರು, ಸಾಲ ಪಡೆದ ದಿನಾಂಕ, ಸಾಲ ಯಾಕೆ ತಗೊಂಡಿದ್ರಿ, ಸಾಲ ಎಷ್ಟು ತಗೊಂಡಿದ್ರಿ, ಎಷ್ಟು ಮರುಪಾವತಿ ಮಾಡಿದ್ರಿ, ಇನ್ನೇ ಎಷ್ಟು ಬಾಕಿಯನ್ನು ಉಳಿಸಿದ್ರಿ ಅಂತ ಹಾಕಿ ಇಲ್ಲಿ ಯಾಡ್ ಅಂತ ಮಾಡಬೇಕು. ಅದಾದ ನಂತರ ಅರ್ಜಿದಾರರು ಹೊಂದಿರುವ ಇತರೆ ಆಸ್ತಿ ಬಗ್ಗೆ ಕೇಳುತ್ತೆ. ಏನಾದರೂ ಆಸ್ತಿ ತಪ್ಪತ್ತಂದರೆ ಎಲ್ಲಿ ಎಷ್ಟು ಆಸ್ತಿ ಇದೆ ಅನ್ನೋದನ್ನ ನೀವು ಹಾಕಬೇಕು. ಒಂದು ವೇಳೆ ಈ ಒಂದು ಸಾಲ ತಗೊಂಡಿರುವಂಥ ವ್ಯಕ್ತಿ ಮರಣ ಹೊಂದಿದರೆ ಆತನ ಒಂದು ಸಾಲವನ್ನು ಯಾರು ಮರುಪಾವತಿ ಮಾಡ್ತಾರೆ ಅನ್ನೋದನ್ನ ಅವರ ಹೆಸರು ಮತ್ತು ಅವರ ಅಡ್ರೆಸ್ನ ನೀವು ಹಾಕಬೇಕು. ಮತ್ತು ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಹತ್ರ ಯಾವುದೇ ಒಂದು ಜಮೀನಿದ್ದು ಅದನ್ನು ಮಾರಾಟ ಮಾಡಿದರೆ ಅದಕ್ಕೆ ಮಾರಾಟ ಮಾಡಿದ್ದಕ್ಕೆ ಏನು ಕಾರಣ ಅನ್ನೋದನ್ನ 18ನೇ ಕಾಲಮ್ನಲ್ಲಿ ಹಾಕಬೇಕು. ಮತ್ತು ಜಮೀನನ್ನು ಯಾರಿಗೆ ಮಾರಾಟ ಮಾಡಿದಿರಿ ಅವರ ಹೆಸರನ್ನ ಹಾಕಬೇಕು. ಮತ್ತು ಮಾರಾಟ ಯಾರಿಗೆ ಮಾಡಿರ್ತಾರ ಅವರ ಜಾತಿ ಯಾವುದು ಅನ್ನೋದನ್ನ ಹಾಕಬೇಕು. ಮತ್ತು ನಿಮಗೆ ಈಗ ಸದ್ಯದಲ್ಲಿ ಯಾವ ಒಂದು ಜಮೀನನ್ನು ನಿಮಗೆ ಖರೀದಿ ಮಾಡಿಕೊಡಲಾಗುತ್ತೆ, ಯಾವ ತಾಲೂಕಿನಲ್ಲಿ, ಯಾವ ಗ್ರಾಮದಲ್ಲಿ, ಅದರ ಸರ್ವೆ ನಂಬರ್ ಏನು, ಎಷ್ಟು ವಿಸ್ತೀರ್ಣ ಇದೆ ಅನ್ನೋದನ್ನು ಹಾಕಬೇಕು. ಮತ್ತು ಯಾವ ರೀತಿ ಜಮೀನನ್ನು ನಿಮಗೆ ಖರೀದಿ ಮಾಡಲು ಖರೀದಿ ಮಾಡಿ ಕೊಡ್ತಾರಂಥ ಅಧಿಕಾರಿಗಳಿರ್ತಾರೆ, ಆ ಒಂದು ಜಮೀನು ಯಾವ ರೀತಿ ಇದು, ಖುಷಿನ, ತರಿನ, ಬಾಕಾಯ್ತುನ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇಷ್ಟೆಲ್ಲ ಆದ ನಂತರ ಕೆಲವೊಂದು ದಾಖಲಾತಿಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಒಂದು ಜಾತಿ ದೃಢೀಕರಣ ಪತ್ರ, ಮತ್ತು ವರಮಾನ ದೃಢೀಕರಣ ಪತ್ರ, ಆಧಾರ್ ಕಾರ್ಡು, ಮತ್ತು ರೇಷನ್ ಕಾರ್ಡು, ಮತ್ತು ನಿಮ್ಮ ಫೋಟೋ, ಮತ್ತು ಎಬ್ಬುರಳಿನ ಗುರುತು, ಇವುಗಳನ್ನು ನೀವು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಂತರ ಒಂದೊಂದಾಗಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಆದರೆ ಇಲ್ಲಿ ನಿಮ್ಮ ಫೋಟೋ ಬಂದು 1 MB ಒಳಗಡೆ ಸೈಜ್ ಇರಬೇಕಾಗುತ್ತೆ. ಉಳಿದಂಥ ಎಲ್ಲ ದಾಖಲಾತಿಗಳು ಏನಿರ್ತವೆ, 2 MB ಒಳಗಡೆ ನಿಮ್ಮ ಒಂದು ಫೈಲ್ ಸೈಜ್ ಇರಬೇಕಾಗುತ್ತೆ. ಈ ಒಂದು ಎಲ್ಲ ದಾಖಲಾತಿಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ. ತದನಂತರ ಒಂದೊಂದಾಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅರ್ಜಿದಾರರ ಘೋಷಣೆ ಅಂತ ಇರುತ್ತೆ, ಈ ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಅರ್ಜಿ ಸಲ್ಲಿಸುವಂಥ ಪ್ರೋಸೆಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ನಂತರ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗಿರುವಂಥ ಒಂದು ಪ್ರಿಂಟ್ ಔಟ್ ಬರುತ್ತೆ, ಆ ಒಂದು ಪ್ರಿಂಟ್ ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸ್ಟೇಟಸನ್ನು ಚೆಕ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ರೆಫರೆನ್ಸ್ಗಾಗಿ ಆ ಒಂದು ಪ್ರಿಂಟ್ ಔಟ್ ಬೇಕಾಗುತ್ತೆ. ಫ್ರೆಂಡ್ಸ್, ಸ್ವಲ್ಪ ದಿನಗಳ ಆದ ನಂತರ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಏನೇ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ಈ ಒಂದು ಮೇನ್ ಪೇಜ್ಗೆ ಬರಬೇಕು. ಇಲ್ಲಿ ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕೆಲವೊಂದು ಟೋಲ್ ಫ್ರೀ ನಂಬರ್ಗಳು ಮತ್ತು ಇಮೇಲ್ ID ಕಂಡು ಬರುತ್ತೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.